ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ ಕಾಂಗ್ರೆಸ್ ಹಿಡಿದೆದ್ದಿದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ದಕ್ಕೆ ತಿರುಗೇಟು ಕೊಟ್ಟಿದೆ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟುಬಿಟ್ಟಿದೆಯಾ? ಹೌದಾ? ಯಾವ ಥರ ಹದಗೆಟ್ಟಿದೆ ಸ್ವಾಮಿ, ಹೇಳ್ತೀರಾ? ಪ್ರಧಾನಮಂತ್ರಿಯವರೇ ತಾವು ಹೇಳಬಹುದಾ? ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮದು ಸೇಫೆಸ್ಟ್ ಸ್ಟೇಟ್, ಅತ್ಯಂತ ಸುರಕ್ಷಿತ ರಾಜ್ಯ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರು ಬಗ್ಗೆ ಹೇಳಿದರು. ವಿಶ್ವ ನಾಯಕರು ಬೆಂಗಳೂರಿಗೆ ಬಂದು ದೆಹಲಿಗೆ ಹೋಗ್ತಾರೆ, ಪ್ರಧಾನಿ ಆರೋಪ ಸರಿ ಇಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ತಿರುಗೇಟ್ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಏನು ಕಾನೂನು, ಏನು ಏನಾಗಿದೆ, ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಮಾಡಿದ್ರೆ ನಮ್ಮದು ಮೋಸ್ಟ್ ಸೇಫೆಸ್ಟ್ ಪ್ಲೇಸ್, ಅದಕ್ಕೆ ಜನ ಮುಗಿಲು 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 ಬಂದು ಬೀಳ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಹಿಂದೆ ಏನೊಂದು ಮಾತಾಡಿದ್ರು ಬೆಂಗಳೂರು ಬಗ್ಗೆ ಅಂತ ನೆನಪಿರಬೇಕು. ವರ್ಲ್ಡ್ ಲೀಡರ್ಸ್ ಎಲ್ಲ ಇವತ್ತು ಫಸ್ಟ್ ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾರೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು. ಇವತ್ತು ನಮ್ಮ ನೀವೇ ನಮ್ಮ ರಾಜ್ಯನ ನಿಮ್ಗೆ ಕೋಟ್ ಕೊಡಲಿಲ್ಲ ಅಂತ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಬಗ್ಗೆ ನೀವು ಮಾತಾಡಿದ್ರೆ ಅದು ಭಾರತಕ್ಕೆ ಮಾತಾಡ್ದಂಗೆ. ಭಾರತದಲ್ಲಿ ಕರ್ನಾಟಕ ಇದೆ, ಕರ್ನಾಟಕದ ಮುಖಾಂತರ ಭಾರತವನ್ನು ವಿದೇಶದಲ್ಲಿ ಜನ ನೋಡ್ತಾರೆ. ಅದನ್ನು ಪ್ರಧಾನಮಂತ್ರಿಗಳು ತಾವೆಲ್ಲ ಗಮನಿಸಬೇಕು. ಇದು ಮಾಡೋದು ಸರಿ ಇಲ್ಲ. ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟೆಡ್ ಸ್ಟೇಟ್ ಇನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲೀಸ್ ಈಸ್ ಕರ್ನಾಟಕ. ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಏನು ಕಾನೂನು,